ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನೂತನ ಕಟ್ಟಡದ ಶಂಕುಸ್ಥಾಪನೆ ಏರ್ಪಡಿಸಲಾಗಿತ್ತು. ಶಾಸಕ ಸಿಟಿ ರವಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. भाला वर्ष कनस हाउसिंग बोर्ड बड़ावणे सुमार मूव गुंटे हर वे एक्रे जगह प्रमुख स्थानी सरकारी नौकर भवन निर्माण के हिंदे जग मंजूरा नम्म चिक्कमगळूरु जिले नौकर संघद अध्यक्षरु तंड राज्य नौकर संघद अध्यक्षरादंत लक्ष्मीरवर सहकारदोंदिगे नम्म सरकार ईगागलेने 2 कोटि रूपायि 1 कोटि हण बिडुगडे माडिदे इन्नोंदु कोटि हेच्चुवरियागि नौकरु संग्रह माडिकोट्टिद्दारे इदल्लदे नानु हेच्चुवरियागि बसवराज बोम्मय्यवरिगे मंजूरी मोस्कर प्रस्ताव सल्सिदीनि अवरु अदक्के मंजूर माड्कोड्तीवि अंत भरोसेयन्न कोट्टिद्दारे कार्य प्रारंभ माडिद नंतर सुमारु 6.5 कोटि रूपायि वेच्चदल्लि ई ओंदु भवनद निर्माणद योजनेयन्नु सरकारि नौकरर संघ हमकोंडिदे भवन पूर्ण आगुव निट्टिनल्लि एल्ल रीतिय सहकारवन्नु कोड्तेवे इल्लि चिक्कमगळूरु जिल्लेयल्लि यावुदे रीतिय संघर्ष इल्ल ಎಲ್ಲರೂ ಸಹಕಾರದೊಂದಿಗೆ ಅಭಿವೃದ್ಧಿಗೆ ಆದ್ಯತೆ ಕೊಟ್ಟು ಕೆಲಸ ಮಾಡುತ್ತಾ ಇದ್ದೀವಿ. ಸರ್ಕಾರಿ ನೌಕರರ ಸಂಘವು ಕೂಡ ಹೆಚ್ಚು ಚಟುವಟಿಕೆಯಿಂದ ಕ್ರಿಯಾಶೀಲವಾಗಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡುತ್ತಾ ಇದೆ. ಇಲ್ಲಾಂದ್ರೆ ಎಲ್ಲರೂ ಅವಧಿ ಮುಗಿಸಿಕೊಂಡು ಹೋಗೋದಕ್ಕೆ ಯೋಚನೆ ಮಾಡುತ್ತಾರೆ. ಆದರೆ ತನ್ನ ಅವಧಿಯಲ್ಲಿ ಒಂದು ಒಳ್ಳೆ ಕೆಲಸ ಆಗಬೇಕು, ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಬೇಕು ಅಂತ ಹೇಳಿ ಈ ಒಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕೂಡ ಪೂರ್ಣ ಪ್ರಮಾಣದಲ್ಲಿ ಸಹಕರಿಸಿ ಈ ಬರಿ ಚಿಕ್ಕಮಗಳೂರು ಮಾತ್ರ ಅಲ್ಲ ರಾಜ್ಯದಾದ್ಯಂತ ಎಲ್ಲೆಲ್ಲಿ ನಿವೇಶನಗಳು ಲಭ್ಯ ಇದ್ದವೆ ಎಲ್ಲಿ ಅಲ್ಲಿಯ ನೌಕರರು ಆಸಕ್ತಿಯನ್ನು ತೋರಿಸಿದ್ದಾರೆ ಅಲ್ಲಿ ಎಲ್ಲ ಕಡೆಗಳು ಕೂಡ ಭವನ ನಿರ್ಮಾಣ ಮಾಡೋದಿಕ್ಕೆ ನಮ್ಮ ಸರ್ಕಾರ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಅವಧಿಯಲ್ಲಿ ಅನುದಾನವನ್ನ ಕೊಟ್ಟಿದ್ದಾರೆ ವರ್ಷಗಳದಿತ್ತು ಮಾನ್ಯ ಸಿಟಿ ರವಿ ಸಾಹೇಬರು ಶಾಸಕರು ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಇದ್ದಾಗ 1 ಕೋಟಿ ಅನುದಾನವನ್ನ ವಿನಂತಿ ಮಾಡಿದಾಗ ಸರ್ಕಾರ ಕೊಟ್ಟಿದೆ ನಾನು ರಾಜ್ಯ ಸರ್ಕಾರಕ್ಕೆ ಆ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸುತ್ತೇನೆ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ನೌಕರರು ಕೂಡ 1 ಕೋಟಿ ದೇಣಿಗೆಯನ್ನು ಕೂಡ ಇದು ಕೊಟ್ಟಿರೋದು ಕೂಡ ಬಹುಶಃ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ತರದ ಪ್ರಯತ್ನ ಆಗಿಲ್ಲ ಅದು ಚಿಕ್ಕಮಗಳೂರಲ್ಲಾಗಿದೆ ಎಲ್ಲ ನೌಕರರಿಗೆ ನಾನು ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸುತ್ತೇನೆ ಇನ್ನೂ ಕೂಡ ಅನುದಾನದ ಅವಶ್ಯಕತೆ ಇದೆ 6 ಕೋಟಿನಲ್ಲಿ ಇನ್ನೂ ಕೂಡ 4 ಕೋಟಿ ಬೇಕಾಗುತ್ತೆ ಮಾನ್ಯ ಸಿಟಿ ರವಿ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಈಗಾಗಲೇ ತಂದಿದ್ದಾರೆ ಅನುದಾನವನ್ನು ಕೂಡ ಅವರು ಕೊಡ ಮಾಡುವಂತ ಕೆಲಸವನ್ನ ಅವರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ ಒಂದು ಹೆಮ್ಮೆಯ ಒಂದು ಈ ಒಂದು ಚಿಕ್ಕಮಗಳೂರು ನಗರದ ನಮ್ಮ ಕಾರ್ಯಾಂಗ ಕ್ಷೇತ್ರದ ನೌಕರರಿಗೆ ಒಂದು ಗೌರವದ ಸಂಕೇತವಾಗಿ ಅದನ್ನ ಆದಷ್ಟು ಬೇಗ ನಮ್ಮ ನೌಕರರಿಗೆ ಲೋಕಾರ್ಪಣೆ ಮಾಡುವಂತ ಕೆಲಸ ಅವರ ನೇತೃತ್ವದಲ್ಲಿ ಆಗುತ್ತೆ ಜನಪ್ರಿಯ ಶಾಸಕರು ಅಂತಾನೆ ಹೇಳಬೇಕು ಸಾವಿರಾರು ಕೋಟಿಯನ್ನ ಅನುದಾನ ತಂದು ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರತಕ್ಕಂತ ರವೀಣ್ಣವರ ಸಹಾಯ ಈ ನಮಗೆ ನೌಕರ ಸಮುದಾಯಕ್ಕೆ ಇದೆ ಅಂದ್ರೆ ಬಹುಶಃ ಅದು ಆಯ್ತು ಅಂತಾನೆ ಅಂದ್ಕೊಳ್ತೇವೆ ಹಾಗೇನೆ ಅಧಿಕಾರಿಗಳು ಕೂಡ ಇಲ್ಲಿ ವಿಶೇಷವಾಗಿ ಡಿಸಿ ಅವರಾಗಿರಲಿ ಸಿಇಒ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಕೂಡ ತುಂಬು ಮನಸ್ಸಿನಿಂದ ಒಂದು ದಿನದ ವೇತನ ಜೊತೆಗೆ ದೇಣಿಗೆ ಕೊಟ್ಟು ಅದು 1 ಕೋಟಿ ಆಗಿದೆ ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ತಹಸೀಲ್ದಾರ್ ವಿನಾಯಕ್ ಸಾಗರ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆಪಿ ವೆಂಕಟೇಶ್ ನಗರಸಭೆ ಅಧ್ಯಕ್ಷರಾದ ವರಸಿದ್ಧಿ ವೇಣುಗೋಪಾಲ್ ಲೋಕೋಪಯೋಗಿ ಇಲಾಖೆ ಅಭಿಯಂತರರಾದ ಬಿಬಿ ಕಾಂತರಾಜು ಅಧೀಕ್ಷಕ ಅಭಿಯಂತರರಾದ ಕೆವೈ ಜಗದೀಶ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಓಂಕಾರ ಸ್ವಾಮಿ ಕಾರ್ಯದರ್ಶಿ ಸತ್ಯನಾರಾಯಣ ಖಜಾಂಚಿ ಡಾಕ್ಟರ್ ಜಗದೀಶ್ ರಾಜ್ಯ ಪರಿಷತ್ ಸದಸ್ಯ ಎಸ್ವಿ ಪೂರ್ಣೇಶ್ ಈಶ್ವರಪ್ಪ ಕೃಷ್ಣಕುಮಾರ್ ಸುರೇಶ್ ಯೋಗೇಶ್ ರಾಜೇಂದ್ರ ಉಪಸ್ಥಿತರಿದ್ದರು.